ಕೊಪ್ಪಳದ ಕುಷ್ಟಗಿಯಲ್ಲಿ ನಡೀತಾ ಇರುವ ಕಾಂಗ್ರೆಸ್ ಸಮಾವೇಶದಲ್ಲಿ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಸಿಎಂ ಸಿದ್ದರಾಮಯ್ಯಗೆ ಹೂವಿನ ಹಾರ ಹಾಕಲು ಹೋಗಿದ್ದಾನೆ. ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನ ತಡೆದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕಾರ್ಯಕರ್ತ ದಿಲೀಪ್ ರಾದ್ಧಾಂತ ಮಾಡಿದ್ದಾನೆ. ಅಲ್ಲದೆ ಪೊಲೀಸರತ್ತ ಕಲ್ಲು ಹಾಗೂ ಕುರ್ಚಿಗಳನ್ನು ತೂರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತಾಡಲಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವತಿಯಿಂದ 2018ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಆರಿಸಿ ಬರಲಿ, ನಮ್ಮ ಕ್ಷೇತ್ರದ ಶಾಸಕರಾಗಿ ಎಸ್. ಇವತ್ತು ಕೊಪ್ಪಳದ ಕುಷ್ಟಗಿಯಲ್ಲಿ ಸಮಾವೇಶ ನಡೀತಾ ಇದ್ದಂತು. ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದರು. ಸಮಾವೇಶ ಆರಂಭ ಆದಂತಹ ಸಂದರ್ಭದಲ್ಲಿ ಒಂದು ಗೊಂದಲದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸಿದ್ದರಾಮಯ್ಯ ಎಡವಂಟು ಮಾಡಿಕೊಂಡಿದ್ದಾರೆ. ಏನು ಸಿಎಂ ಕಾರ್ಯಕ್ರಮದ ವೇಳೆ ಇಲ್ಲಿ ಗಲಾಟೆ ಸಂಭವಿಸಿರುವಂಥದ್ದು. ಒಬ್ಬ ಕಾರ್ಯಕರ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾರ ಹಾಕೋದಕ್ಕೆ ಅಂತ ತೆರಳ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ತಡೀತಾರೆ. ಆಕ್ರೋಶಗೊಂಡಂತಹ ಕಾರ್ಯಕರ್ತ ಕಲ್ಲು ಮತ್ತು ಕುರ್ಚಿಯನ್ನು ಪೊಲೀಸರತ್ತ ಎಸಿತಾನೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಅಲಿಗಾರ್. ದೊಡ್ಡೇಶ, ಈ ಒಂದು ಸಮಾವೇಶ ಸಂದರ್ಭದಲ್ಲಿ ಇಲ್ಲಿ ಗೊಂದಲದ ವಾತಾವರಣ, ಗಲಾಟೆ ಆಗೋದಕ್ಕೆ ಏನು ಕಾರಣ ಆಯಿತು? ಯಾಕೆ ಪೊಲೀಸರು ಆತನನ್ನು ತಡೆದ್ರು? ಏನಾಯ್ತು ಅಲ್ಲಿ ಆ ಸಂದರ್ಭದಲ್ಲಿ? ಹರೀಶ್, ಏನಂತ ಹೇಳಿದ್ರೆ ಇಂದು ಕೊಪ್ಪಳ ಜಿಲ್ಲೆಯ ಕುಸ್ಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಒಂದು ಸಮಾವೇಶ ನಡೀತಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸಿದ್ರು. ಜೊತೆಗೆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ದಿಲೀಪ್ ಎನ್ನುವ ಒಬ್ಬ ಬೆಂಗಳೂರು ಮೂಲದ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಕಳೆದ ಹಲವು ತಿಂಗಳಿನಲ್ಲೂ ಕೂಡ ಕುಸ್ಗಿ ಪಟ್ಟಣದಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಇಂದು ನಡತಕ್ಕಂತ ಒಂದು ಕಾಂಗ್ರೆಸ್ ನ ಒಂದು ಕಾರ್ಯಕರ್ತ ಸಮಾವೇಶಕ್ಕೆ ಅಂದ್ರೆ ದಿಲೀಪನನ್ನ ಆಹ್ವಾನ ಮಾಡಿಲ್ಲ, ಅಂದ್ರೆ ನನ್ನನ್ನು ಆಹ್ವಾನ ಮಾಡಿಲ್ಲ, ನನಗೆ ಅವಮಾನಿಸಲಾಗಿದೆ ಅಂತೇಳಿ ಆತ ದಿಲೀಪ್ ಕುಮಾರ್ ಕೆಲವೊಂದಿಷ್ಟು ಜನ ತನ್ನ ಬೆಂಬಲಿಗರನ್ನ ಕರ್ಕೊಂಡು ಬಂದು ಆತ ವೇದಿಕೆ ಬಳಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ತಡೆಯೋಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ವೇದಿಕೆ ಬಳಿ ಹೋಗೋದಿಲ್ಲ, ಮುಖ್ಯಮಂತ್ರಿ ಇದ್ದಾರೆ, ಹೀಗಾಗಿ ನಾವು ಬಂದೋಬಸ್ತ್ ದೃಷ್ಟಿಯಿಂದ ನಾವು ನಿಮ್ಮನ್ನ ಮೇಲ್ಗಡೆ ಅಂದ್ರೆ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ನಿಮ್ಮನ್ನ ಮೇಲ್ಗಡೆ ಬಿಡೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಆತನ ಜೊತೆಗಿದ್ದಂತ ಸಾಕಷ್ಟು ಒಂದು ನೂರಾರು ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಗಲಾಟೆ ಮಾಡ್ತಾರೆ. ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಕರ್ತರು ಅಂದ್ರೆ ಅಲ್ಲಿರ್ತಕ್ಕಂಥ ಚೇರ್ಗಳನ್ನು ಕೂಡ ತೋರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡ್ತಾರೆ. ಹರೀಶ್, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಕುಷ್ಟಗಿಯಲ್ಲಿ ನಡತಕ್ಕಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶದಲ್ಲಿ ಕೆಲವೊಂದು ಗೊಂದಲಗಳು ಕಂಡುಬಂದ್ರು. ಅದು ಪ್ರಮುಖವಾಗಿ ದಿಲೀಪ್ ಎನ್ನುವ ಒಬ್ಬ ಕಾಂಗ್ರೆಸ್ ಮುಖಂಡನಿಂದ ಇಷ್ಟೆಲ್ಲ ಒಂದು ಗೊಂದಲಕ್ಕೆ ಕಾರಣ ಆಯ್ತು ಹರೀಶ್. ಎಸ್, ಆತ ದಿಲೀಪ್ ಆತ ಒಬ್ಬನೇ ಬಂದಿರುವಂತ, ಆತನ ಜೊತೆಗೆ ಯಾರಾದರೂ ಇದ್ರ? ಏನಂತ ಹೇಳಿದ್ರೆ ದಿಲೀಪನ ಜೊತೆಗೆ ಅಂದ್ರೆ ಸ್ಥಳೀಯವಾಗಿ ಗುರುತಿಸಿಕೊಂಡಂತಕ್ಕಂಥ ಯಾವುದೇ ಒಬ್ಬ ಪ್ರಭಾವಿ ಮುಖಂಡಿರಲ್ಲ, ಆದ್ರೆ ಸಣ್ಣ ಪುಟ್ಟ ಕಾರ್ಯಕರ್ತರು ಮಾತ್ರ ದಿಲೀಪನ ಜೊತೆಗಿದ್ರು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಅಂದ್ರೆ ಕಳೆದ ಎಂಟರ ಚುನಾವಣೆಯಲ್ಲಿ ಏನು ಅಮರೇಗೌಡ ಭಯಾಪುರ ಅವರೇ ಗೆದ್ದಿದ್ರು. ಈ ಬಾರಿ ಕೂಡ ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಹೀಗಾಗಿ ಏನಂತ ಹೇಳಿದ್ರೆ ಕಳೆದ ಹಲವು ತಿಂಗಳಿಂದಲೂ ಕೂಡ ಈ ಒಂದು ದಿಲೀಪ್ ಕುಮಾರ್ ಸ್ಥಳೀಯ ಕೆಲವೊಂದಿಷ್ಟು ಜನ ಕಾರ್ಯಕರ್ತರನ್ನ ಕರ್ಕೊಂಡು ನಾನು ಅಭ್ಯರ್ಥಿ ಅಂತೇಳಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಂದು ವೇದಿಕೆ ಮೇಲೆ ಅವರಿಗೆ ಒಂದು ಅಂದ್ರೆ ಸ್ಥಾನವನ್ನು ಕೊಟ್ಟಿರುವುದಕ್ಕೆ ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗಿದೆ ಹರೀಶ್. ಎಸ್, ಅಲ್ಲಿ ಸ್ಥಳೀಯ ಏನು ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ ಅದಕ್ಕೆ? ಈತ ಈಗ ಬೆಂಗಳೂರಿನವನು, ಬೆಂಗಳೂರು ಮೂಲದವನು, ಅಲ್ಲಿ ಬಂದು ಈ ರೀತಿಯಾಗಿ ಹೇಳ್ಕೊಂಡು ತಿರುಗಾಡೋದಕ್ಕೆ ಏನು ಕಾರಣ? ಈ ರೀತಿ ಗಲಾಟೆ ಮಾಡೋದಕ್ಕೆ ಏನು ಕಾರಣ? ಸ್ಥಳೀಯ ಕಾಂಗ್ರೆಸ್ಸಿಗರು ಏನು ಹೇಳ್ತಾರೆ ಹರೀಶ್? ಈ ಸಂಬಂಧಪಟ್ಟಾಗ ಸ್ಥಳೀಯ ಯಾವೊಬ್ಬರು ಮುಖಂಡರು ಕೂಡ ದಿಲೀಪನ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಭಾಷಣ ಮಾಡುವ ಸಂದರ್ಭದಲ್ಲಿ ಗುಂಪುಗಳನ್ನ ಕಟ್ಕೊಂಡು ಬಂದು ಟಿಕೆಟ್ ಅನ್ನ ಕೇಳಿದ್ರೆ ಕೊಡ್ಲಿಕ್ಕಾಗಲ್ಲ, ಅವರು ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಏನು ಕಳೆದ ಚುನಾವಣೆಯಲ್ಲಿ ಕೇವಲ 3,000 ಹಂತಗಳಲ್ಲಿ ಪರಾಭವಗೊಂಡಂತ ಅಮರೇಗೌಡರ ಭಯಾಪುರ ಅವರೇ ಈ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತೇಳಿ ಸ್ವತಃ ಸಿಎಂ ಅವರೇ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸಾವಿರಾರು ಕಾರ್ಯಕರ್ತರು ಕೂಡ ಮುಖ್ಯಮಂತ್ರಿಯ ಒಂದು ಮಾತಿಗೆ ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸಿದ್ರು. ಹರೀಶ್, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ದಿಲೀಪ್ ಕುಮಾರ್ ಅಂದ್ರೆ ಒಂದು ಅಸ್ತಿತ್ವದ ಪ್ರಶ್ನೆಗಾಗಿ ಇದೀಗ ಕುಷ್ಟಗಿ ಪಟ್ಟಣದಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ನಾನು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇದ್ರೆ ನನ್ನ ಬಳಿ ಸಾಕಷ್ಟು ಹಣ ಇದೆ, ನನಗೆ ಟಿಕೆಟ್ ಅನ್ನ ಕೊಡ್ತಾರೆ ಅಂತೇಳಿ ಜಿ ಪರಮೇಶ್ವರ್ ಕೂಡ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಕಾರ್ಯಕರ್ತರು ಸಾಕಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ ಹರೀಶ್. ಎಸ್, ದೊಡೇಶ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.